ಶುಭಾಗ್ಯ ಬದಲು ಚಪ್ಪಲಿ ಭಾಗ್ಯ ಮಕ್ಕಳಿಗೆ ಶುಭಾಗ್ಯ ಬದಲಿಗೆ ಇದು ಚಪ್ಪಲಿ ಭಾಗ್ಯವನ್ನ ಕರುಣಿಸಿದೆ ಎಸ್ಡಿಎಂಸಿ ಇದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಸರ್ಕಾರಿ ಶಾಲೆಗಳಲ್ಲಿ ನಡೆಯತಾ ಇರುವಂತ ಅವಾಂತರ ಸರ್ಕಾರ ಮಾಡಿರೋದು ಶುಭಾಗ್ಯ ಆದರೆ ಇಲ್ಲಿ ಕೊಡ್ತಾ ಇರೋದು ಚಪ್ಪಲಿ ಭಾಗ್ಯ ಮೂರು ಸರ್ಕಾರಿ ಶಾಲೆಗಳ ಮಕ್ಕಳಿಗೂ ಶೂ ಬದಲಾಗಿ ಚಪ್ಪಲಿಯನ್ನ ಖರೀದಿ ಮಾಡಲಾಗಿದೆ ಇಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರು ಎಸ್ಡಿಎಂಸಿ ಸದಸ್ಯರ ನಿರ್ಣಯ ಇದು ಚರ್ಚೆಯನ್ನ ಹುಟ್ಟು ಹಾಕಿದೆ ಶೂ ಬದಲು ಇವರು ಚಪ್ಪಲಿಯನ್ನ ಖರೀದಿ ಮಾಡಿರುವಂತ ನಿರ್ಧಾರ ಈಗ ಎಸ್ಡಿಎಂಸಿ ಆಗನೇ ಮುಖ್ಯೋಪಾಧ್ಯಾಯರು ಹೇಳುವಂತ ಉತ್ತರನೇ ಬೇರೆ ಇದಕ್ಕೆ ಇಲ್ಲ ಮಕ್ಕಳಿಗೆ ಇದೇ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಶೂ ಭಾಗ್ಯ ಕೊಡಬೇಕು ಅನ್ನುವಂತದ್ದು ಈಗಾಗಲೇ ಸರ್ಕಾರ ಹೇಳಿರೋದು ಮಕ್ಕಳಿಗೆ ಆದರೆ ಇವರು ಚಪ್ಪಲಿಯನ್ನ ಕೊಡ್ತಾ ಇದ್ದಾರೆ ಇದು ಸಾಕಷ್ಟು ಚರ್ಚೆಗೆ ಹುಟ್ಟು ಹಾಕಿದೆ ವಿವಾದಕ್ಕೂ ಕೂಡ ಕಾರಣ ಆಗಿದೆ ಹಲೋ ಸರ್ ಈಗ ಲಕ್ಷ್ಮೀಶ್ವರದಲ್ಲಿ ಈ ಹಲೋ ಸರ್ ಈಗ ಲಕ್ಷ್ಮೀಶ್ವರದಲ್ಲಿ ಈ ಶೂ ಭಾಗ್ಯದೊಳಗ ಈ ಮಕ್ಕಳಿಗೆಲ್ಲಾನು ಕೂಡ ಸ್ಲಿಪ್ಪರ್ ಏನೋ ಕೊಡ್ತಿದ್ರಂತ ಇದರಿಂದಾಗಿ ಸಾಕಷ್ಟು ಅಲ್ಲಿ ಮಕ್ಕಳಿಗೆ ಮತ್ತೊಳ್ಳೆ ಆ ಪೇರೆಂಟ್ಸ್ ಅಂದ್ರೆ ಪೇರೆಂಟ್ಸ್ ಗೂ ಕೂಡ ಕಾಡ್ತಿದಾರಂತ ಅಂದ್ರೆ ಆ ರೀತಿ ಮಟ್ಟದೊಳಗ ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋಂಥದ್ದು ಸರ್ ಇದು ಯಾಕೆ ಈ ರೀತಿ ಆಗ್ತದ ಸರ್ ಬೇರೆ ಬೇರೆ ಎಲ್ಲಾನು ಮಕ್ಕಳಿಗೂ ಕೂಡ ಶೂಸ ಕೊಡ್ಬೇಕಿತ್ತು ಬಟ್ ಅಲ್ಲಿ ಸ್ಲಿಪ್ಪರ್ ಕೊಟ್ಟದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಸರ್ ಮಾಧ್ಯಮದಲ್ಲಿ ಬಂದಿರುವುದನ್ನು ನಾನು ಗಮನಿಸಿದ್ದೇನೆ ಈಗಾಗಲೇ ಈ ವಿಷಯದ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸೂಚನೆ ನೀಡಿ ಪರಿಶೀಲನೆ ಮಾಡಲು ತಿಳಿಸಿದ್ದೇನೆ ಆ ರೀತಿ ಕೊಡಬಹುದು ತಿಳಿಸಿದ್ದೇನೆ ಜೊತೆಗೆ ಎಸ್ಡಿಎಂಸಿಯ ಠರಾವು ನಿರ್ಣಯ ಮಾಡಿಕೊಂಡು ಕೊಡೋದಕ್ಕೆ ಸರ್ಕಾರದ ಆದೇಶದಲ್ಲಿ ಅವಕಾಶ ಇದೆ ಎಸ್ಡಿಎಂಸಿ ಠರಾವು ಮಾಡಿ ಯಾವ ಕಾರಣಗಳ ಆಧಾರದ ಮೇಲೆ ಅವುಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂತ ಠರಾವನ್ನ ಪರಿಶೀಲನೆ ಮಾಡ್ತೀವಿ ಅವ್ರ ಠರಾವು ನಮ್ಮ ಸರ್ಕಾರಿ ಆದೇಶಕ್ಕೆ ಪೂರಕವಾಗಿದ್ರೆ ಅದನ್ನ ಮಾನ್ಯ ಮಾಡ್ತೀವಿ ಠರಾವು ಸರ್ಕಾರಿ ಆದೇಶಕ್ಕೆ ವಿರುದ್ಧವಾಗಿತ್ತಂದ್ರೆ ನಾವು ಸಂಬಂಧಿಸಿದಂತ ಮುಖ್ಯೋಪಾಧ್ಯಾಯರು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರ ಮೇಲೆ ನಾವು ಇದು ಅಲ್ಲಿನ ಡಿಡಿಪಿಐ ರಡ್ಡೇರ್ ಅವರು ಹೇಳುವಂತಹ ಮಾತು ಯಾಕಂದ್ರೆ ಎಸ್ಡಿಎಂಸಿಯಲ್ಲಿ ಏನಾದರೂ ಈ ರೀತಿಯಾದಂತಹ ಠರಾವನ್ನ ಮಾಡಿದ್ರೆ ಎಸ್ಡಿಎಂಸಿಯಲ್ಲಿ ಆಗ ಅದಕ್ಕೆ ಅವಕಾಶ ಇದೆ ಸರ್ಕಾರದ ಆದೇಶದಲ್ಲೂ ಕೂಡ ಇದೆ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ ಇನ್ನು ಹುಬ್ಬಳ್ಳಿಯಲ್ಲಿ ಮಹಿಳೆಯನ್ನ ಅಟ್ಟಾಡಿಸಿ ಇಟ್ಟಿಗೆಯಿಂದ ಹಲ್ಲೆಯನ್ನ ಮಾಡಲಾಗಿದೆ ಹುಬ್ಬಳ್ಳಿಯ ವಿದ್ಯಾನಗರದ ಕಿಮ್ಸ್ ಆಸ್ಪತ್ರೆಯ ಹಿಂಭಾಗ ಈ ಒಂದು ಘಟನೆ ನಡೆದಿರೋದು ಅನೈತಿಕ ಸಂಬಂಧವೇ ಈ ಒಂದು ಹಲ್ಲೆಗೆ ಕಾರಣ ಅಂತ ಆರೋಪವನ್ನ ಮಾಡಲಾಗಿದ್ದು ವ್ಯಕ್ತಿಯ ಕುಟುಂಬಸ್ಥರಿಂದ ಮಹಿಳೆ ಮೇಲೆ ದಾಳಿಯನ್ನ ಮಾಡಲಾಗಿದೆ ಚಪ್ಪಲಿ ಹಾಗೂ ಇಟ್ಟಿಗೆಯಿಂದ ಮಹಿಳೆ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಸ್ಥಳಕ್ಕಾಗಮಿಸಿದ್ದಾರೆ ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸರು ಎಲ್ಲರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ 9 AM ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು ಹೆಡ್ಲೈನ್ಸ್ ಪ್ರೆಸೆಂಟೆಡ್ ಬೈ ಇನ್ಫ್ರಾ ಮಾರ್ಕೆಟ್ ಇಂಡಿಯಾಸ್ ಲಾರ್ಜೆಸ್ಟ್ ಕನ್ಸ್ಟ್ರಕ್ಷನ್ ಸೊಲ್ಯೂಷನ್ಸ್ ಕಂಪನಿ ಕೆಇಎ ಪರೀಕ್ಷಾ ಹಗರಣ ಜಾಮೀನಿಗಾಗಿ ಹೈಕೋರ್ಟ್ ಮೊರೆ ಹೋದ ಆರ್ ಡಿ ಪಾಟೀಲ್ ಜಾಮೀನು ಸಿಗದಿದ್ರೆ ಇಂದೇ ನ್ಯಾಯಾಲಯಕ್ಕೆ ಶರಣು ಮಳೆಯಿಂದ ಮೋರಿ ನೀರು ಮನೆಯೊಳಗೆ ಕೆಸರು ಗದ್ದೆಯಾಗಿವೆ ಕೆಲ ಮನೆಗಳು ಬೆಂಗಳೂರಿನ ಸಹಕಾರ ನಗರದ ಜನರ ಗೋಳು ಕೊಪ್ಪಳ ಜಿಲ್ಲೆಯ ಹಲವೆಡೆ ಭಾರೀ ಮಳೆ ತುಂಬಿ ಹರಿಯುತ್ತಿವೆ ಹಳ್ಳಕೊಳ್ಳಗಳು ಹಿಂಗಾರು ಮಳೆಯಿಂದ ರೈತರಲ್ಲಿ ಸಂತಸ ಸಾವಿನ ಹಾಟ್ಸ್ಪಾಟ್ ಆಗ್ತಿದೆ ವಿಸಿ ನಾಲೆ ಅಪಾಯಕಾರಿ ತಿರುವುಗಳಿಂದ ಪದೇ ಪದೇ ಸಾವು ನ್ಯೂಸ್ 18ನಲ್ಲಿ ಗ್ರೌಂಡ್ ರಿಪೋರ್ಟ್ ವಾಯುಮಾಲಿನ್ಯದಿಂದ ದೆಹಲಿ ಜನರಿಗೆ ನಡುಕ ಕೃತಕ ಮಳೆ ಬರಿಸಲು ಸರ್ಕಾರದ ಚಿಂತನೆ ಮೋಡ ಬಿತ್ತನೆ ಬಗ್ಗೆ ಅಧಿಕಾರಿಗಳ ಜೊತೆ ಸಿಎಂ ಚರ್ಚೆ